ಕೊರೋನಾ ಮಹಾಮಾರಿ ಅಟ್ಟಹಾಸ ಆಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೀಗ ಕೊರೋನಾ ಮಹಾಮಾರಿಯಿಂದ ಮುಕ್ತಿ ಕಾಣುವ ನಿಟ್ಟಿನಲ್ಲಿ ಕರ್ನಾಟಕ ಹೆಜ್ಜೆ ಹಾಕ್ತಾ ಇದೆ. ಅದೇ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆ ಇದೀಗ ಗ್ರೀನ್ ಝೋನ್ ಅಂತ ಹೆಜ್ಜೆ ಹಾಕ್ತಾ ಇದೆ. ಆದರೆ ಎ ಟಿ ಎಂ ಸೆಂಟರ್ ಕೂಡ ಈ ಕೊರೋನಾ ಮಹಾಮಾರಿಯ ಸೋಂಕನ್ನು ಹರಡಲಿಕ್ಕೆ ಒಂದು ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಡೆಮೊಕ್ರೆಟಿಕ್ ಟಿವಿಯಿಂದ ಒಂದು ರಿಯಾಲಿಟಿ ಚೆಕ್ ಮಾಡ್ತೀವಿ ನೋಡಿ. ನಾವೀಗ ಕುಂದಾಪುರ ತಾಲೂಕಿನ ಏನು ಬ್ಯಾಂಕ್ನ ಎ ಟಿ ಎಂ ಸೆಂಟರ್ನಲ್ಲಿದ್ದೀವಿ. ನಾವು ಎ ಟಿ ಎಂ ಸೆಂಟರ್ ಕೇಂದ್ರದ ಏನು ಒಳಭಾಗದಲ್ಲಿ ಇಲ್ಲಿ ಒಂದು ಸಣ್ಣದಾದ ರಿಯಾಲಿಟಿ ಚೆಕ್ ಮಾಡಲಿದ್ದೇವೆ. ಇಲ್ಲಿ ಸ್ಯಾನಿಟೈಸರ್ ಇದೆಯಾ, ಎ ಸಿಗಳನ್ನು ಯೂಸ್ ಮಾಡ್ತಾರಾ, ಆ ನಿಟ್ಟಿನಲ್ಲಿ ಒಂದು ಚೆಕ್ ಮಾಡಲು ಬಂದಾಗ ಕುಂದಾಪುರ ತಾಲೂಕಿನ ಏನು ಮೈನ್ ಸಿಂಡಿಕೇಟ್ ಬ್ಯಾಂಕ್ನ ಎ ಟಿ ಎಂ ಸೆಂಟರ್ನಲ್ಲಿ ಎ ಸಿ ಕೂಡ ಆನ್ ಆಗಿದೆ. ಈ ಎ ಸಿ ಆನ್ ಆಗಿರೋದ್ರಿಂದ ಸರ್ಕಾರ ಒಂದು ಆದೇಶ ಕೂಡ ಹೊರಡಿಸಿತ್ತು, ಎ ಸಿಗಳನ್ನು ಯೂಸ್ ಮಾಡಬಾರ್ದು, ಯಾವುದೇ ಕಾರ್ಯಕ್ರಮಗಳಿರ್ಬೋದು ಯಾವುದೇ ವಲಯದಲ್ಲೂ ಕೂಡ ಎ ಸಿಗಳನ್ನು ಯೂಸ್ ಮಾಡಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಾದ ಆದೇಶ ಇದ್ದರೂ ಕೂಡ 24 ಅವರ್ಸು ಇಲ್ಲಿ ಎ ಸಿ ರನ್ ಆಗ್ತಾ ಇದೆ. ಹಾಗೆ ಇನ್ನೊಂದು ವಿಚಾರವೇನೆಂದರೆ ಇಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಕೂಡ ಎ ಟಿ ಎಂ ಸೆಂಟರ್ನ ಕಾಯಲು ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಕೂಡ ನೇಮಕ ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿ ಚೇರ್ ಕೂಡ ಖಾಲಿಯಾಗಿ ಕಾಣ್ತಾ ಇದೆ. ಹಾಗೆ ಒಂದು ಸ್ಯಾನಿಟೈಸರ್ ಬಾಟಲನ್ನು ಕೂಡ ಗ್ರಾಹಕರ ಸೇವೆಗಾಗಿ ಇಡಬೇಕಿತ್ತು, ಅದು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಗ್ರೀನ್ ಝೋನ್ ಅಂತ ಉಡುಪಿ ಜಿಲ್ಲೆ ತೆರಳ್ತಾ ಇದೆ ಅನ್ನುವ ಒಂದು ವಿಚಾರ ಇದ್ದರೂ ಕೂಡ ಎಲ್ಲೋ ಕೂಡ ಈ ಬ್ಯಾಂಕ್ ವಲಯದಲ್ಲಿ ಒಂಥರ ಅಸಡ್ಡೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಆದ ಮುಂಜಾಗ್ರತೆ ಕ್ರಮ ಇಲ್ಲದೆ ಇರುವುದರಿಂದ ಜಿಲ್ಲಾಧಿಕಾರಿಗಳು ಅನೇಕ ಕಟ್ಟೆಚ್ಚರ ಕ್ರಮಗಳನ್ನು ಕೈಗೊಂಡರೂ ಕೂಡ ಇವರು ಈ ರೀತಿ ನೆಗ್ಲಿಜೆನ್ಸಿ ಮಾಡುವುದರಿಂದ ಮತ್ತೆ ಕೂಡ ಕೊರೋನಾ ಭೀತಿಯನ್ನು ಎದುರಿಸುವಂಥದ್ದಾಗುತ್ತೆ. ಕಾಯ್ದೆಗಳನ್ನು, ವಿಚಾರಗಳನ್ನು, ಯೋಚನೆಗಳನ್ನು ಜಿಲ್ಲಾಧಿಕಾರಿಗಳು ಮಾಡಿದರು, ಬ್ಯಾಂಕ್ ವಲಯದಲ್ಲಿ ಇದು ಕೂಡ ನೆಗ್ಲೆಕ್ಟ್ ಮಾಡುವ ಒಂದು ವಿಚಾರವಾಗಿದೆ ಅಂತಲೇ ಕಾಣ್ಬೋದು. ಇಷ್ಟೆಲ್ಲ ಇದ್ದರೂ ಕೂಡ ಇದು ಗ್ರಾಹಕರಿಗೆ ಒಂದು ಮಾರಕ ಆಗುತ್ತೆ. ಇಲ್ಲಿ ನೀವು ಏನು ಎ ಟಿ ಎಂ ಬಟನ್ಸ್ಗಳೇನಿದೆ, ಈ ಬಟನ್ಗಳನ್ನು ಗಳು ಹರಡುವ ಸಾಧ್ಯತೆ ಇದೆ. ಈ ಎಲ್ಲ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾಂಕ್ ವಲಯದಲ್ಲಿ ಯೋಚಿಸಬೇಕಾದ ಸಂಗತಿ ಇದೆ. ಸಂದೇಶ್ ಶೆಟ್ಟಿ ಆಜ್ರಿ, ಡೆಮೊಕ್ರೆಟಿಕ್ ಟಿವಿ, ಉಡುಪಿ.